ಜೆಡಿಎಸ್ ನ ಬಿಡಬೇಕು ಅನ್ನೋದು ಎರಡು ಮೂರು ವರ್ಷದಿಂದ ತೀರ್ಮಾನ ಆಗೋಗಿದೆ. ಅದು ನನಗೆ ಹಳೆ ಸರ್ಕು. ಅವರು ಈಗಿನ ಭಾಷಣಗಳೇನಿದೆ ಅದೆಲ್ಲ ಹಿಂದೆನೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ 50,000ದಲ್ಲೂ ಗೆಲ್ಲಬಹುದು, 50,000ದಲ್ಲೂ ಮುಳುಗಲೂಬಹುದು ನೋಡೋಣಂತೆ. ಯಾಕೆಂದ್ರೆ 2016-17ರಲ್ಲಿ ರಾಜ್ಯದಲ್ಲಿ ನಮ್ಮಲ್ಲಿದ್ದಂಥವರೇ ಬಹಳ ಜನ ಹೋದ್ರು. ಅದರಲ್ಲಿ ಬಹಳ ಜನ ಎಷ್ಟೆಷ್ಟು ಮದ್ದು ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ ಸೋತರು ಜನ ಏನು ತೀರ್ಮಾನ ತಗೊಂಡ್ರು ನಮ್ಮ ಕಣ್ಣು ಮುಂದೆ ಇದೆ. ಮುಂದಕ್ಕೂ ಏನೇನಾಗುತ್ತೆ ನೋಡೋಣ. ಅದು ಅದು ಈ ಜನತೆಗಳು ಜೆಡಿಎಸ್ ನ ಬಿಡಬೇಕು ಅನ್ನೋದು ಎರಡು ಮೂರು ವರ್ಷದಿಂದ ತೀರ್ಮಾನ ಆಗೋಗಿದೆ. ಅದು ನನಗೆ ಹಳೆ ಸರ್ಕು. ಅವ್ರ ಈಗಿನ ಭಾಷಣಗಳೇನಿದೆ ಅದೆಲ್ಲ ಹಿಂದೆನೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ 50,000ದಲ್ಲೂ ಗೆಲ್ಲಬಹುದು, 50,000ದಲ್ಲೂ ಮುಳುಗಲೂಬಹುದು ನೋಡೋಣಂತೆ. ಯಾಕೆಂದ್ರೆ 2016-17ರಲ್ಲಿ ರಾಜ್ಯದಲ್ಲಿ ನಮ್ಮಲ್ಲಿದ್ದಂಥವರೇ ಬಹಳ ಜನ ಹೋದ್ರು. ಅದರಲ್ಲಿ ಬಹಳ ಜನ ಎಷ್ಟೆಷ್ಟು ಮದ್ದಲ್ಲಿ ಸೋತರು, ಜನ ಏನು ತೀರ್ಮಾನ ತಗೊಂಡ್ರು ನಮ್ಮ ಕಣ್ಣು ಮುಂದೆ ಇದೆ. ಮುಂದಕ್ಕೂ ಏನೇನಾಗುತ್ತೆ ನೋಡೋಣ. ಜೆಡಿಎಸ್ ನ ಬಿಡಬೇಕು ಅನ್ನೋದು ಎರಡು ಮೂರು ವರ್ಷದಿಂದ ತೀರ್ಮಾನ ಆಗೋಗಿದೆ. ಅದು ನನಗೆ ಹಳೆ ಸರ್ಕು. ಅವ್ರ ಈಗಿನ ಭಾಷಣಗಳೇನಿದೆ ಅದೆಲ್ಲ ಹಿಂದೆನೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ 50,000ದಲ್ಲೂ ಗೆಲ್ಲಬಹುದು, 50,000ದಲ್ಲೂ ಮುಳುಗಲೂಬಹುದು ನೋಡೋಣಂತೆ. ಯಾಕೆಂದ್ರೆ 2016-17ರಲ್ಲಿ ರಾಜ್ಯದಲ್ಲಿ ನಮ್ಮಲ್ಲಿದ್ದಂಥವರೇ ಬಹಳ ಜನ ಹೋದ್ರು. ಅದರಲ್ಲಿ ಬಹಳ ಜನ ಎಷ್ಟೆಷ್ಟು ಮದ್ದಲ್ಲಿ ಸೋತರು, ಜನ ಏನು ತೀರ್ಮಾನ ತಗೊಂಡ್ರು ನಮ್ಮ ಕಣ್ಣು ಮುಂದೆ ಇದೆ. ಮುಂದಕ್ಕೂ ಏನೇನಾಗುತ್ತೆ ನೋಡೋಣ. ಅದು ಅದು ಈ ಜನತೆಗಳು ಜೆಡಿಎಸ್ ನ ಬಿಡಬೇಕು ಅನ್ನೋದು ಎರಡು ಮೂರು ವರ್ಷದಿಂದ ತೀರ್ಮಾನ ಆಗೋಗಿದೆ. ಅದು ನನಗೆ ಹಳೆ ಸರ್ಕು. ಅವ್ರ ಈಗಿನ ಭಾಷಣಗಳೇನಿದೆ ಅದೆಲ್ಲ ಹಿಂದೆನೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ 50,000ದಲ್ಲೂ ಗೆಲ್ಲಬಹುದು, 50,000ದಲ್ಲೂ ಮುಳುಗಲೂಬಹುದು ನೋಡೋಣಂತೆ. ಯಾಕೆಂದ್ರೆ 2016-17ರಲ್ಲಿ ರಾಜ್ಯದಲ್ಲಿ ನಮ್ಮಲ್ಲಿದ್ದಂಥವರೇ ಬಹಳ ಜನ ಹೋದ್ರು. ಅದರಲ್ಲಿ ಬಹಳ ಜನ ಎಷ್ಟೆಷ್ಟು ಮದ್ದಲ್ಲಿ ಸೋತರು, ಜನ ಏನು ತೀರ್ಮಾನ ತಗೊಂಡ್ರು ನಮ್ಮ ಕಣ್ಣು ಮುಂದೆ ಇದೆ. ಮುಂದಕ್ಕೂ ಏನೇನಾಗುತ್ತೆ ನೋಡೋಣ. ಅದು ಅದು ಈ ಜನತಾ